ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸೋಣ. ಹರಿಓಂ. ಈ ದಿನದ ರಾಶಿಫಲ. ಮೊದಲಿಗೆ ಮೇಷರಾಶಿ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಮಕ್ಕಳಿಗೆ ಸಹಾಯ ಸಿಗಲಿದೆ. ಕುಟುಂಬ ಸೌಖ್ಯ, ಅನವಶ್ಯಕವಾಗಿ ಧನಹಾನಿಯಾದೀತು. ವೃಷಭ ರಾಶಿಯ ಬಗ್ಗೆ ಗಮನ ಹರಿಸೋಣ. ಮನಸ್ಸಿನಲ್ಲಿ ಆತಂಕ, ಹಿತಶತ್ರುಗಳ ಕಾಟ, ಸ್ಥಗಿತ ಕಾರ್ಯಗಳಲ್ಲಿ ಮುನ್ನಡೆ ಸಾಧಿಸುವಿರಿ. ಮನೆಯಲ್ಲಿ ಅಶಾಂತಿಯ ವಾತಾವರಣ. ಮಿಥುನ ರಾಶಿಯವರ ಈ ದಿನದ ರಾಶಿಫಲ ಹೇಗಿದೆ ತಿಳಿದುಕೊಳ್ಳೋಣ. ಗುರುಗಳ ದರ್ಶನ ಪಡೆಯಿರಿ. ನಿವೇಶನ ಪ್ರಾಪ್ತಿ, ಮಂಗಳ ಕಾರ್ಯಗಳಲ್ಲಿ ಭಾಗಿ. ಆರೋಗ್ಯದಲ್ಲಿ ಏರುಪೇರು ಉಂಟಾದೀತು. ಕಟಕ ರಾಶಿಯ ಈ ದಿನದ ರಾಶಿಫಲ ಹೇಗಿದೆ ಎಂಬುದನ್ನು ತಿಳಿಯೋಣ. ಸ್ತ್ರೀಯರಿಗೆ ಶುಭದಾಯಕ ದಿನ. ಸಾಲದಿಂದ ಮುಕ್ತಿ, ಉತ್ತಮ ಕೆಲಸ ಮಾಡುವ ಅವಕಾಶ, ಸಹೋದ್ಯೋಗಿಗಳಿಂದ ಕಿರುಕುಳ. ಸಿಂಹರಾಶಿಯವರಿಗೆ ಈ ದಿನದ ಸಮಯ ಹೇಗಿದೆ ಎಂಬುದನ್ನು ತಿಳಿಯೋಣ. ವಾದ ವಿವಾದಗಳಲ್ಲಿ ಜಯ. ಕಾರ್ಯ ಸಾಧನೆಗಾಗಿ ತಿರುಗಾಟ. ಆರೋಗ್ಯದಲ್ಲಿ ಏರುಪೇರು. ಕನ್ಯಾ ರಾಶಿ ಇವರ ಈ ದಿನದ ರಾಶಿಫಲ ಹೇಗಿದೆ ತಿಳಿದುಕೊಳ್ಳೋಣ. ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸಬಹುದು. ಇತರರ ಮಾತಿಗೆ ಮರುಳಾಗಬೇಡಿ. ಬೇಡದ ವಿಷಯಗಳಲ್ಲಿ ಆಸಕ್ತಿ ತಾಳಬೇಡಿ. ತುಲಾರಾಶಿ ಈ ರಾಶಿಯವರ ಈ ದಿನದ ಸಮಯ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ. ಗೌರವಕ್ಕೆ ಧಕ್ಕೆ. ತೀರ್ಥಕ್ಷೇತ್ರ ದರ್ಶನ. ಔತಣಕೂಟಗಳಲ್ಲಿ ಭಾಗಿ. ಇಷ್ಟಾರ್ಥ ಸಿದ್ಧಿಯಾಗಲಿದೆ. ವೃಶ್ಚಿಕ ರಾಶಿಯವರ ಈ ದಿನದ ಸಮಯ ಹೇಗಿದೆ ನೋಡೋಣ. ಅನಗತ್ಯ ಖರ್ಚು ಉಂಟಾಗುವುದು. ಚೋರ ಭಯ. ಮಾನಸಿಕ ವ್ಯಥೆ. ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆ. ಆಭರಣದಲ್ಲಿ ಲಾಭವಿದೆ. ಧನಸ್ಸು ಈ ರಾಶಿಯವರಿಗೆ ಈ ದಿನದ ಸಮಯ ಹೇಗಿದೆ ಎಂಬುದನ್ನು ನೋಡೋಣ. ಷೇರು ವ್ಯವಹಾರದಲ್ಲಿ ಲಾಭ. ಹಾಗೆ ಅಲಸ್ಯ. ಮನೋಭಾವ. ದುಷ್ಟರಿಂದ ದೂರವಿರಿ. ವಿದೇಶ ಪ್ರಯಾಣ. ಗೆಳೆಯರಿಂದ ಸಹಾಯ. ಮಕರ ಈ ರಾಶಿಯವರ ಈ ದಿನದ ಸಮಯ ಹೇಗಿದೆ ಎಂಬುದನ್ನು ನೋಡೋಣ. ಅಪರೂಪದ ವ್ಯಕ್ತಿಯ ಭೇಟಿ. ಹಣಕಾಸು ವ್ಯವಹಾರದಲ್ಲಿ ನಷ್ಟ. ಮನಕ್ಲೇಶ. ಕೆಲಸದಲ್ಲಿ ಒತ್ತಡ. ವಾಹನದಿಂದ ತೊಂದರೆಯಿದೆ. ಕುಂಭ ಈ ರಾಶಿಯವರ ಈ ದಿನದ ಫಲಾಫಲಗಳು ಹೇಗಿದೆ ಎಂಬುದನ್ನು ನೋಡೋಣ. ಕಾರ್ಯದಲ್ಲಿ ವಿಳಂಬ. ಹಣಕಾಸು ತೊಂದರೆ. ಶರೀರದಲ್ಲಿ ತಳಮಳ. ಉದ್ಯೋಗದಲ್ಲಿ ಮಹಿಳೆಯರಿಗೆ ಬಡ್ತಿ ಸಾಧ್ಯತೆ. ಮೀನಾರಾಶಿ ಇವರಿಗೆ ಈ ದಿನದ ಸಮಯ ಹೇಗಿದೆ ಎಂಬುದನ್ನು ನೋಡಿಕೊಂಡು ಬರೋಣ.
ವ್ಯವಹಾರದಲ್ಲಿ ಅಲ್ಪ ಚೇತರಿಕೆ, ಕೋರ್ಟ್ ಕೇಸುಗಳಲ್ಲಿ ಜಯ ನಿಮ್ಮದೇ, ಮಿತ್ರರಿಂದ ವಿರೋಧ, ದಂಡ ಕಟ್ಟುವ ಸಾಧ್ಯತೆ ಇದೆ. ಈ ದಿನದ ರಾಶಿಯ ಬಗ್ಗೆ ತಿಳಿದುಕೊಂಡಿದ್ದಾಯಿತು. ಇನ್ನು ಮುಂದೆ ಈ ದಿನದ ಪಂಚಾಂಗದ ಬಗ್ಗೆ ಗಮನಹರಿಸೋಣ. ಶುಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ತಿಥಿ ಪಾಂಡ್ಯ. ಇನ್ನು ಮಳೆ ನಕ್ಷತ್ರ ಅನುರಾಧ ನಕ್ಷತ್ರ, ಎರಡನೇ ಪಾದ. ಈ ದಿನ ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ರಾಹು ಕಾಲ 1:30 to 3 ಗಂಟೆಯವರೆಗೆ, ಯಮಗಂಡ ಕಾಲ 6:00 to 7:30 ಗಂಟೆಯವರೆಗೆ. ಈ ದಿನದ ಸೂರ್ಯ ಉದಯ ಮತ್ತು ಅಸ್ತಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೂರ್ಯ ಉದಯ 6:20, ಸೂರ್ಯ ಅಸ್ತ 5:50. 1 ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇದೇ ರೀತಿಯ 10 ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡುತ್ತೀರಿ, ಕೇಳುತ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.